ಬಿಗ್ ಬಾಸ್ ಎಷ್ಟೋ ಜನಕ್ಕೆ ಜೀವನವನ್ನ ಕೊಟ್ಟಿದೆ. ಹೊರಗಡೆ 10 ರೂಪಾಯಿ ದುಡಿದಿದ್ದ ವ್ಯಕ್ತಿ ಬಿಗ್ ಬಾಸ್ಗೆ ಹೋಗಿ ಬಂದ ಅಂದರೆ ಅವನು 100 ರೂಪಾಯಿ ದುಡಿಯುವಂಥ ಕೆಪಾಸಿಟಿಗೆ ಬಂದುಬಿಡ್ತಾನೆ. ಹೀಗೆ ಬಿಗ್ ಬಾಸ್ ಹಲವಾರು ಜನಗಳನ್ನು ಸೆಲೆಬ್ರಿಟಿಗಳನ್ನಾಗಿ ಮಾಡಿದೆ. ಬಿಗ್ ಬಾಸ್ ಕೇವಲ ಸೆಲೆಬ್ರಿಟಿಗಳನ್ನು ಮನೆಯೊಳಗೆ ಕರ್ಕೊಳ್ತಾರೆ ಅಂತ ಹೇಳಿ ಜನಗಳು ಮಾತಾಡ್ತಿರ್ತಾರೆ. ಆದರೆ ಬರುವಂಥ ಸೆಲೆಬ್ರಿಟಿಗಳು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಉದಾಹರಣೆಗೆ ರಂಜಿತ್ ಅವರು. ಸೊ ರಂಜಿತ್ ಅವರು ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ಹಲವಾರು ಜನಕ್ಕೆ ಇವರು ಪರಿಚಯನೇ ಇರಲಿಲ್ಲ. ಬಿಗ್ ಬಾಸ್ ಒಂದು ಒಳ್ಳೆಯ ಅವಕಾಶವನ್ನು ರಂಜಿತ್ ಅವರಿಗೆ ಕೊಡುತ್ತೆ. ಆ ಅವಕಾಶವನ್ನು ರಂಜಿತ್ ಅವರು ಕೇವಲ 15 ದಿನಕ್ಕೆ ಸೀಮಿತ ಮಾಡ್ಕೊಳ್ತಾರೆ. ಇದು ಅವರ ಕೋಪಕ್ಕೆ ತಮ್ಮ ಬುದ್ಧಿಯನ್ನು ಕೊಟ್ಟು ಮಾಡಿಕೊಂಡಂತಹ ಎಡವಟ್ಟು. ಬಿಗ್ ಬಾಸಿಂದ ಜಗದೀಶ್ ಹಾಗೂ ರಂಜಿತ್ ಅವರು ಅರ್ಧಕ್ಕೆ ಹೊರಟರು. ಆದರೆ ಜಗದೀಶ್ಗೆ ಸಿಕ್ಕಂತಹ ಫ್ಯಾನ್ ಬೇಸ್ ಆಗ್ಬೋದು ಅಥವಾ ಇನ್ನೊಂದಾಗ್ಬೋದು ರಂಜಿತ್ಗೆ ಸಿಗಲಿಲ್ಲ. ರಂಜಿತ್ ಅವರು ಅಂದ್ಕೊಂಡಿದ್ರು, ನಾನು ಹೀರೋ ಥರ ಇದ್ದೀನಿ, ತುಂಬ ದಪ್ಪದಾಗಿದ್ದೀನಿ, ಒಳ್ಳೆ ಬಾಡಿಯನ್ನು ಮೇಂಟೈನ್ ಮಾಡಿದ್ದೀನಿ, ನನಗೆ ದೊಡ್ಡ ದೊಡ್ಡ ಅವಕಾಶಗಳು ಸಿಗುತ್ತೆ, ಬಿಗ್ ಬಾಸಿಂದ ನಾನು ಏನೋ ಒಂದು ಮಾಡ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ಎಲ್ಲನೂ ಕೂಡ ಉಲ್ಟಂ ಪಲ್ಟ ಆಗೋಯ್ತು. ಆದರೆ ರಂಜಿತ್ ಅವರು ಬಿಗ್ ಬಾಸ್ಗೆ ಬರೋದಕ್ಕೆ 3 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದೆ ನಾನು ಅಂತ ಹೇಳಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಆದರೆ ರಂಜಿತ್ ಅವರಿಗೆ ದಿನಕ್ಕೆ 8 ರೂಪಾಯಿಯನ್ನು ಬಿಗ್ ಬಾಸ್ ಕೊಡ್ತಿದ್ರು ಅಂತಲೂ ಕೂಡ ಒಂದು ಲೆಕ್ಕಾಚಾರಕ್ಕೆ ಹೇಳಿದ್ದಾರೆ. ಯಾಕಂದರೆ ರೂಲ್ಸ್ನ ಪ್ರಕಾರ ಬಿಗ್ ಬಾಸ್ ಕೊಡುವಂತಹ ಪೇಮೆಂಟನ್ನು ಯಾರೂ ಕೂಡ ಎಲ್ಲೂ ಎಕ್ಸ್ಪೋಸ್ ಮಾಡೋ ಹಾಗಿಲ್ಲ. ಸೊ ಅದರಿಂದಾಗಿ ರಂಜಿತ್ ಅವರು ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಸೊ ಒಂದು ಇಂಟರ್ವ್ಯೂವಲ್ಲಿ ಅವ್ರಿಗೆ ಒಂದು ಪತ್ರಕರ್ತ ಕೇಳ್ತಾರೆ, ಸೊ ರಂಜಿತ್ ಅವರು ನಿಮಗೆ ಬಿಗ್ ಬಾಸ್ನಿಂದಂತಹ ಬಂದ ಅಮೌಂಟ್ ಎಷ್ಟು ಅಂತ ಹೇಳಿ. ಸೊ ಆಗ ರಂಜಿತ್ ಅವರು ಒಂದು ಹೇಳ್ತಾರೆ, ನಾನು ಬಿಗ್ ಬಾಸ್ಗೆ ಹೋಗಲಿಕ್ಕೆ 3 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇನೆ. ಬಟ್ಟೆ ಶೂ ಆಗಿರ್ಬೋದು ಅಥವಾ ಇತರೆ ಇವನು ವಸ್ತುಗಳನ್ನು ತಗೊಂಡು ಹೋಗಲಿಕ್ಕೆ 3 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇನೆ. ಆದರೆ ನಾನು ಹಲವಾರು ವಿಡಿಯೋಗಳಲ್ಲಿ, ಯೂಟ್ಯೂಬರ್ ವಿಡಿಯೋಗಳಲ್ಲಿ ನೋಡಿದ್ದೇನೆ, ರಂಜಿತ್ ಅವರು ವಾರಕ್ಕೆ ಕೇವಲ 20,000 ರೂಪಾಯಿಗಳನ್ನು ಪಡ್ಕೋತಾರೆ ಅಂತ ಹೇಳಿ. ನಾನು ಅಷ್ಟು ಕೆಳಮಟ್ಟಕ್ಕೆ ಇಲ್ಲ, ನಾನು ಅಷ್ಟೇ ಅಷ್ಟು ಕಡಿಮೆಗೂ ನಾನು ಬಾಳೋದಿಲ್ಲ. ನಾನು ರೀಸೆಂಟಾಗಿ ಮಾಡಿರುವಂತಹ ಸೀರಿಯಲ್ಗಳಲ್ಲಿ ದಿನಕ್ಕೆ 15,000 ರೂಪಾಯಿಗಳನ್ನು ಪಡ್ತಿದ್ದವನು. ಅದಕ್ಕಿಂತ 3-4 ಪಟ್ಟು ಹೆಚ್ಚು ದುಡ್ಡನ್ನು ನಾನು ಬಿಗ್ ಬಾಸಿಂದ ಪಡ್ಕೊಂಡಿದ್ದೀನಿ. ಆದರೆ ಕೇವಲ 2 ವಾರ ಇದ್ದ ಕಾರಣಕ್ಕೆ ನನಗೆ ನಾನು ಖರ್ಚು ಮಾಡಿದ ದುಡ್ಡಿಗಿಂತ ಕಡಿಮೆ ದುಡ್ಡು ಬಂದಿದೆ, ನನಗೆ ಬಿಗ್ ಬಾಸಿಂದ ಲಾಸ್ ಆಗಿದೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ರಂಜಿತ್ ಅವರು ಹೇಳ್ಕೊಂಡಿದ್ದಾರೆ. ಸೊ ರಂಜಿತ್ ಅವರು ಬಿಗ್ ಬಾಸಿಂದ ಪಡೆದ ಅಮೌಂಟ್ ಎಷ್ಟು ಅಂತ ಹೇಳಿ, ನೀವು 15 × 12,000 ಅಥವಾ 15,000ಗಳನ್ನು ಮಾಡಿದರೆ ನಿಮಗೆ ಆ ಅಮೌಂಟ್ ಬರ್ತದೆ. ಸೊ ರಂಜಿತ್ ಅವರು ಕೇವಲ 2 ವಾರಕ್ಕೆ 3 ಲಕ್ಷಗಳ ಹತ್ತಿರಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ರಂಜಿತ್ ಅವರಿಗೆ ಬಿಗ್ ಬಾಸ್ ಅವರು ಕೊಡ್ತಿದ್ದಂತಹ ಅಮೌಂಟ್ ಎಷ್ಟು ಅಂತ ಹೇಳಿ ನೀವು ಲೆಕ್ಕ ಮಾಡ್ಕೋಬಹುದು. ಸೊ ಆದರೆ ರಂಜಿತ್ ಅವರಿಗೆ ಈ ಮಟ್ಟಕ್ಕೆ ದುಡ್ಡು ಕೊಡ್ತಿರುವಂತಹ ಬಿಗ್ ಬಾಸ್, ಇನ್ನುಳಿದ ಒಳಗಿರುವಂತಹ ಸ್ಪರ್ಧಿಗಳು ಒಳ್ಳೊಳ್ಳೆಯ ಹೆಸರುಗಳನ್ನು ಮಾಡಿದ್ದಾರೆ, ಹಲವಾರು ಅಭಿಮಾನಿಗಳನ್ನು ಹೊಂದಿದ್ದಾರೆ, ಅವರು ಇನ್ನು ಯಾವ ಮಟ್ಟಕ್ಕೆ ದುಡ್ಡನ್ನು ಮಾಡ್ತಿರ್ಬೋದು ಅಂತ ಹೇಳಿ ನೀವು ಗೆಸ್ ಮಾಡಿ. ಅದಕ್ಕೆ ಹೇಳೋದು, ಬಿಗ್ ಬಾಸ್ ಜನಸಾಮಾನ್ಯರಿಗೂ ಕೂಡ ಮನೆಯೊಳಗೆ ಅವಕಾಶ ಕೊಡಬೇಕು, ಅವರು ಕೂಡ ಒಂದು ಜೀವನವನ್ನು ನಡೆಸುವಂತಹ ಸ್ಥಿತಿಗೆ ಅವರನ್ನು ಕೂಡ ತಗೊಂಡು ಹೋಗಬೇಕು ಅಂತ ಹೇಳಿ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.